ಹಾಯ್ ಹಲೋ, ವೆಲ್ಕಮ್ ಟು ಕರ್ನಾಟಕ ಟಿವಿ. ರಾಯಚೂರು ಕಲ್ಯಾಣ ಕರ್ನಾಟಕ ಭಾಗದ ಅತಿ ದೊಡ್ಡ ರಥೋತ್ಸವವೆಂದರೆ ಅದು ಅಂಬಾಮಠ ರಥೋತ್ಸವ. ಈಗ ಅಂಬಾಮಠ ರಥೋತ್ಸವವನ್ನು ರಾಯಚೂರು DC ಅವರ ಆದೇಶದ ಮೇರೆಗೆ ರಥೋತ್ಸವವನ್ನು ರದ್ದು ಮಾಡಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ಸರ್ಕಾರವು ಹಲವು ಗೈಡ್ಲೈನ್ಸ್ ಅನ್ನು ಜಾರಿಗೆ ತಂದಿದೆ. ಆದ್ದರಿಂದ ಇದೇ ಜನವರಿ 17ರಂದು ನಡೆಯಬೇಕಿದ್ದಂತಹ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸೋಮಲಾಪುರದ ಅಂಬಾಮಠ ರಥೋತ್ಸವ ರದ್ದು ಮಾಡಲಾಗಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ಸುಮಾರು 5 ಲಕ್ಷದಷ್ಟು ಭಕ್ತರು ಆಗಮಿಸುತ್ತಿದ್ದರು. ಇನ್ನು ಮಹಾರಾಷ್ಟ್ರದ ಭಾಗದಿಂದಲೇ ಅತಿ ಹೆಚ್ಚು ಭಕ್ತರು ಆಗಮಿಸುತ್ತಿದ್ದ ಜಾತ್ರೆ ಇದಾಗಿತ್ತು. ಈ ಬಗ್ಗೆ ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡರು ಭಕ್ತರಲ್ಲಿ ಮನವಿಯನ್ನ ಸಹ ಮಾಡಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ, ಕಳೆದ ವರ್ಷದಂತೆ ಈ ಬಾರಿಯೂ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣದಿಂದ ಜಾತ್ರಾ ರಥೋತ್ಸವವನ್ನು ರದ್ದು ಮಾಡಲಾಗಿದೆ. ಎಲ್ಲ ಭಕ್ತಾದಿಗಳು ಭಕ್ತಿಯನ್ನು ತಮ್ಮ ಮನದಲ್ಲೇ ಇಟ್ಟುಕೊಂಡು ನಿಮ್ಮ ಮನೆಯಲ್ಲೇ ಸ್ಮರಿಸಿ ಎಂದು ಭಕ್ತಾದಿಗಳಲ್ಲಿ ಕೇಳಿಕೊಂಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರು ಅವರ ಆದೇಶದ ಮೇರೆಗೆ ದಿನಾಂಕ 17/1/2022 ಇನ್ನು ಶ್ರೀ ಕ್ಷೇತ್ರ ಅಂಬಾಮಠದಲ್ಲಿ ಜಾತ್ರೋತ್ಸವವನ್ನು ನಡೀತಾ ಇತ್ತು. ಅದರ ಪ್ರಯುಕ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರಥೋತ್ಸವವನ್ನು ಸಹ ರದ್ದು ಮಾಡಲಾಗಿದೆ. ಕಾರಣ, ಯಾವುದೇ ರೀತಿಯ ಭಕ್ತಾದಿಗಳು ಬರಲಿಕ್ಕೆ ಅವಕಾಶ ಇರೋದಿಲ್ಲ, ಭಕ್ತಾದಿಗಳಿಗೆ ಯಾವುದೇ ರೀತಿಯ ಪ್ರವೇಶವೂ ಸಹ ಕಲ್ಪಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಕಾರಣ, ದಯವಿಟ್ಟು ಎಲ್ಲರೂ ಈ ಜಾತ್ರಾ ರದ್ದುಗಳನ್ನು ತಮ್ಮ ಮನದಲ್ಲಿಟ್ಟುಕೊಂಡು ತಮ್ಮಲ್ಲೇ ಇರ್ತಕ್ಕಂಥದ್ದೇ ದೇವಿಯನ್ನು ಸ್ಮರಿಸಬೇಕಾಗಿ ಕೊಡ್ತಾರೆ. ಇನ್ನು ಈ ವೇಳೆ ಮಾತನಾಡಿದ DYSP ವೆಂಕಟಪ್ಪ ನಾಯಕ ಸಹ ಭಕ್ತಾದಿಗಳು ಹಾಗೂ ಸಾರ್ವಜನಿಕರಲ್ಲಿ ರಥೋತ್ಸವದ ರದ್ದತಿ ಬಗ್ಗೆ ಮನವರಿಕೆಯನ್ನ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ, ಈ ವರ್ಷ ಶ್ರೀ ಅಂಬಾದೇವಿ ಜಾತ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರ ಸಂಪೂರ್ಣ ಜಾತ್ರೆ ಮತ್ತು ರಥೋತ್ಸವವನ್ನು ರದ್ದುಪಡಿಸಲಾಗಿದೆ. ಕಾರಣ, ಎಲ್ಲ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಮತ್ತು ಮಠದ ಎಲ್ಲ ಸಮಿತಿಯವರೊಂದಿಗೆ ತಾವರ ಸಹಕಾರವನ್ನು ನೀಡಿ ಯಾರು ಜಾತ್ರೆಗೆ ದಯವಿಟ್ಟು ಬರಬೇಡಿ. ಕೋವಿಡ್ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಎಲ್ಲ ಸಾರ್ವಜನಿಕರು ತಮ್ಮ ಮನದಲ್ಲಿಯೇ ಅಂಬಾದೇವಿಯನ್ನು ನೆನೆಸಿಕೊಂಡು ಎಲ್ಲರೂ ಸಹಕರಿಸಬೇಕು ಮತ್ತು ಜಾತ್ರೆಗೆ ಯಾರು ದಯವಿಟ್ಟು ಬರೋದು ಬೇಡ. ಜಾತ್ರೆಯೆಲ್ಲ ರದ್ದಾಗಿದೆ, ತಾವೆಲ್ಲರೂ ಸಾರ್ವಜನಿಕರು ಸಹಕರಿಸಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅನಿಲ್ ಕುಮಾರ್, ಕರ್ನಾಟಕ TV, ರಾಯಚೂರು.